ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಗರ್ಕೆಗೆ ಇನ್ನೊಂದು ಹೆಸರು ಏನಂತ ಅಂದರೆ ಅಮೃತ ಅಂತ ಕರೀತಾರೆ. ಇದು ಅಮೃತದಂತೆ ಮನುಷ್ಯನಿಗೆ ತುಂಬಾ ಒಳ್ಳೆಯದು. ಅಮೃತ ಕುಡಿದಷ್ಟೇ ಇದು ಸಂಜಿನಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ಇದು ನಮ್ಮ ಮನುಷ್ಯನಿಗೆ ಸಂಜೀವಿನಿಯಂತೆ ಇದು ಕೆಲಸ ಮಾಡುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ ಅಂದರೆ ಪಾತಾಳ ಬೇರು ಅಂತ ಕರೀತಾರೆ. ಇದೆಲ್ಲರಿಗೂ ಈಸಿಯಾಗಿ ಸಿಗುತ್ತೆ. ಮನೆ ಮುಂದೆನೇ ಪಾಟಲ್ಲಿ ಬೆಳೆದಿರ್ತಾರೆ, ಹೊಲದಲ್ಲಿ ಬೆಳೆದಿರುತ್ತೆ. ಬನ್ನಿ, ಇದನ್ನು ಹೇಗೆ ಮಾಡೋದು ಟೀನ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಗರ್ಕೆ ಸೊಪ್ಪು ಪೂಜೆಗೆ ಯೂಸ್ ಮಾಡಿ ಎಸಿಯೋ ಬದಲು ಈ ಥರ ಯೂಸ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಒಳ್ಳೆಯದು. ಇಲ್ಲಿ ಗರ್ಕೆ ಸೊಪ್ಪು, ಶುಂಠಿ, ಸೋಂಕಾಳು ಈ ಮೂರು ವಸ್ತು ಯೂಸ್ ಮಾಡಿಕೊಂಡು ಒಂದು ಟೀ ಮಾಡ್ತಾ ಇದ್ದೀನಿ. ಇದು ತುಂಬ ರೋಗಕ್ಕೆ ಇದು ಮದ್ದಂತಲೇ ಹೇಳ್ಬೋದು. ನೂರು ಕಾಯಿಲೆಗಳನ್ನು ಗುಣಪಡಿಸುತ್ತೆ ಈ ಗರ್ಕೆ ಹುಲ್ಲು. ನಮಗೇನೇ ಬರಲಿ, ಗರ್ಕೆ ಹುಲ್ಲನ್ನ ಟೀ ಮಾಡ್ಕೊಂಡು ಕುಡಿಯೋದಾಗಲಿ, ಗರ್ಕೆ ಹುಲ್ಲನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗಲಿ, ಈ ರೀತಿ ಮಾಡ್ಕೊತಾ ಬಂತು ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ಇದನ್ನು ಒಂದು ಲೋಟ ನೀರಿಗೆ ಸ್ವಲ್ಪ ಗರ್ಕೆ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಸೋಂಪುಕಾಳು ಮತ್ತು 1 ಇಂಚಷ್ಟು ಶುಂಠಿ ಜಜ್ಜಿಬಿಟ್ಟು ಹಾಕ್ಬಿಟ್ಟು 1 ಏಲಕ್ಕಿ ಇಷ್ಟು ಹಾಕ್ಬಿಟ್ಟು 1 ಲೋಟ ನೀರು 1/2 ಲೋಟ ಆಗೋವಷ್ಟು ಇದನ್ನು ಕುದಿಸ್ಬೇಕಾಗುತ್ತೆ. ಕುದಿಸಿದ ನಂತರ ಇದನ್ನು ಕುಡಿಬೇಕು. ಇದು ನಮಗೆ ಕೆಲವರಿಗೆ ಕೆಳಭಾಗದ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಯಾವುದೇ ರೀತಿ ಹೊಟ್ಟೆ ನೋವಾದರೂ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಕೆಳಭಾಗ ಹೊಟ್ಟೆ ನೋವು ಬಂದರೂ ಸಹ ಇದು ಅತಿ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೆಲವರಿಗೆ ಮೂತ್ರದಲ್ಲಿ ರಕ್ತ ಬೀಳ್ತಿರುತ್ತೆ, ಮತ್ತು ಉರಿ ಮೂತ್ರ, ಕಟ್ಟು ಮೂತ್ರ, ಮತ್ತು ಮಲಬದ್ಧತೆ, ಚರ್ಮದ ದೋಷಗಳು, ನೆಗಡಿ ಆಗಲಿ, ಕೆಮ್ಮಾಗಲಿ, ಯಾವುದೇ ರೀತಿ ಪ್ರಾಬ್ಲಮ್ ಬಂತು ಅಂತ ಅಂದ್ರೂ ಈ ಜ್ಯೂಸ್ ಕುಡಿಯೋದಾಗಲಿ ಮತ್ತು ಈ ಥರ ಟೀ ಮಾಡ್ಕೊಂಡು ಕುಡಿಯೋದಾಗಲಿ ಅತಿ ಬೇಗ ನಮಗೆ ನಿವಾರಣೆ ಅಂತ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1/2 ಒಳಷ್ಟು ನಿಂಬೆಹಣ್ಣು, ಸ್ವಲ್ಪ ನಿಂಬೆಹಣ್ಣ ಇಟ್ಕೊತಾ ಇದ್ದೀನಿ. ಒಬ್ರಿಗೆ ಮಾಡಿರೋದಷ್ಟೇ ಇದು. ಇದು ಸುಡೋದಕ್ಕೆ ಸುಡಬೇಕಾದ್ರೆ ಜೇನುತುಪ್ಪ ಹಾಕೋಬಾರ್ದು, ಸ್ವಲ್ಪ ಬೆಚ್ಚಗಾದ ನಂತರ ಜೇನುತುಪ್ಪ ಹಾಕ್ಕೊಂಡು ಇದನ್ನು ಕುಡಿಬೇಕಾಗುತ್ತೆ. ಬಿಸಿ ನೀರಿಗೆ ಹಾಕೊಳ್ಳೋದ್ರಿಂದ ಜೇನುತುಪ್ಪ ಹಾಕೋದ್ರಿಂದ ಪಾಯ್ಸನ್ ಆಗುತ್ತೆ. ಆದ್ದರಿಂದ ಬೆಚ್ಚಗಿರೋ ನೀರಿಗೆ ಸಹ ಜೇನುತುಪ್ಪ ಹಾಕ್ಕೊಬೇಕು. ಯಾವತ್ತಾದರೂ ಅಷ್ಟೇ ಬಿಸಿ ನೀರಿಗೆ ಆಗಲಿ ಬಿಸಿಗೆ ಆಗಲಿ ಜೇನುತುಪ್ಪ ಹಾಕಬಾರ್ದು, ಸ್ವಲ್ಪ ಬೆಚ್ಚಗಿದ್ರದಾಗ ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಯಾವುದೇ ಔಷಧಿ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ಡೈಲಿ ಕುಡಿತಾ ಬಂತು ಅಂತ ಅಂದರೆ ಯಾವುದೇ ನೆಗಡಿ ಆಗಲಿ ಕೆಮ್ಮಾಗಲಿ ಬೇಗ ಕಡಿಮೆ ಆಗುತ್ತೆ. ಮತ್ತು ಚರ್ಮದ ದೋಷ, ನಮಗೆ ಯಾವುದಾದ್ರೂ ಚರ್ಮದಲ್ಲಿ ತುರಿಕೆ ಆಗ್ಬೋದು, ಏನೇ ಆಗಲಿ ಕಡಿಮೆ ಆಗುತ್ತೆ. ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.